ನಮಸ್ಕಾರ ಪ್ರೇಕ್ಷಕರೇ, ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿಂದು ಜಲಮಂಡಳಿ ನೀರು ಸರಬರಾಜು ಹಂಗಾಮಿ ನೌಕರರಿಂದ ದಿನಾಂಕ 22/3/2021 ಜಿಲ್ಲಾಧಿಕಾರಿ ಕಚೇರಿ ಎದುರು ಸರಣಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ನೀರು ಸರಬರಾಜು ವ್ಯವಸ್ಥೆಯ ಶೀಘ್ರ ಹಸ್ತಾಂತರಕ್ಕೆ ಒತ್ತಾಯಿಸಿ ದಿನಾಂಕ 11/3/2021 ಮುಂದಿನ 186 ತಿಂಗಳ ದಿನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ನೀರು ಸರಬರಾಜು ವ್ಯವಸ್ಥೆಯನ್ನು ಮಿಸ್ಟರ್ LMT ಎಂಬ ಖಾಸಗಿ ಗುತ್ತಿಗೆದಾರರಿಗೆ 24/7 ನಿರಂತರ ನೀರು ಪೂರೈಕೆ ಯೋಜನೆಯನ್ನು ಕಾರ್ಯಗತಗೊಳಿಸಲು ಹಸ್ತಾಂತರಿಸಬೇಕೆಂದು ನಮ್ಮ ಮೇಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರು ಒತ್ತಡ ಹೇರುತ್ತಿದ್ದಾರೆ. ಹಾಲಿ ಸೇವಾನಿರತ ನೌಕರರೆಲ್ಲರೂ ನಿಗದಿತ ಪ್ರೋಫಾರ್ಮ್ನಲ್ಲಿ ಮಾಹಿತಿ ಭರ್ತಿ ಮಾಡಿ ನೀಡುವಂತೆ ಒತ್ತಾಯಿಸಲಾಗುತ್ತಿದೆ. ಗುತ್ತಿಗೆ ಒಪ್ಪಂದದಲ್ಲಿ ನಮ್ಮ ಬಗ್ಗೆ ಇರುವ ಷಡ್ಯೂಲ್ 15 ಕುರಿತು ಏನೇನು ತಿಳುವಳಿಕೆ ನೀಡದೆ ಹೀಗೆ ಗುಪ್ತವಾಗಿಯೇ ಒತ್ತಾಯಿಸಲಾಗುತ್ತಿದೆ. ಮಧ್ಯ ಮಧ್ಯದಲ್ಲಿ ಗುಲಾಮಿ ಕೆಲಸಕ್ಕೆ ಈಲ್ಡ್ ಆದವರನ್ನು ರಿಟೈರ್ಡ್ ಮಾಡುವ ಕ್ರಮ ಬಿದ್ದಂತಿದೆ. ಅಲ್ಲದೆ ಗುತ್ತಿಗೆ ಮುಗಿದ ಮೇಲೆ LNT ರವರ ನೌಕರರಾಗಿರುವನ್ನು ಮತ್ತೆ ಕಾರ್ಪೊರೇಷನ್ದಲ್ಲಿ ರೀಎಂಪ್ಲಾಯ್ ಮಾಡಲಾರದೆಂದು ಷರತ್ತು ವಿಧಿಸುವಂತಾಗಿದ್ದು, ಈ ಮೂಲಕ ಷೆಡ್ಯೂಲ್ 15 ಇಂಥವರ ಮರಣ ಶಾಸನವೇ ಆಗಿದ್ದು, ಇದನ್ನು ಗುಪ್ತವಾಗಿಟ್ಟು ಆಯ್ಕೆ ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ. ಎಲ್ಲಕ್ಕೂ ಹೆಚ್ಚಾಗಿ 2012-13 ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನೀಡಿರುವಂತೆ ಇಲ್ಲಿ HDMC ನೀರು ಸರಬರಾಜು ಸೇವಾನಿರತ ಹಂಗಾಮಿ ನೌಕರರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಆಗ್ರಹಿಸಿ ನಿರಂತರ ಸರದಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಯದಲ್ಲಿ ಧಾರವಾಡಕ್ಕೆ ಭೇಟಿ ನೀಡಿದ ರೈತ ಸಂಯುಕ್ತ ಮೋರ್ಚಾ ಅಖಿಲ ಭಾರತ ರಾಷ್ಟ್ರೀಯ ಅಧ್ಯಕ್ಷರಾದ ರಾಕೇಶ್ ಟಕಾಯತ್ ಅವರು ಭೇಟಿ ನೀಡಿ ಸಮರ್ಥನೆಯನ್ನು ನೀಡಿದರು. ನಮಗೆ ಕೆಲಸ ಇಲ್ಲ, ನಮಗೆಲ್ಲ ಕುಟುಂಬಗಳು ಬಿಜಿ ಪಾಲಾಗ್ತಾ ಇದೆ. ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ನಮಗೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ಇರ್ತಾರೆ. ಕಾರ್ಪೊರೇಷನ್ ಆಲ್ರೆಡಿ ನಮಗೆ ಜಿಲ್ಲೆಗಳಲ್ಲಿ ತಲಾ ಪಾಸ್ ಆಗಿಬಿಟ್ಟಿದೆ. ಬಟ್ ಇವತ್ತಂದು ಅದ್ರ ಸ್ವಂತ ಇಲ್ಲ. ಸರ್ಕಾರ ಇದನ್ನು ಗಮನಿಸಿಕೊಂಡು ನಮಗೆಲ್ಲರಿಗೂ ಒಂದು ಸರಿ ಮಾಡಿದರೆ ಅನುಕೂಲ ಆಗ್ತದೆ. ನಮಗೆ ಏನು ಸರ್ ಬೇಡಿಕೆ ಸರ್? ನಮಗೆ ಸರ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತೇಳಿ ಒಂದಿದೆ ಸರ್. ನಮಗೆ ಈಗ ಆಲ್ರೆಡಿ ಎಷ್ಟೋ ಹುದ್ದೆಗಳು ಕಲಿಯೋ ಸರ್, ನಮ್ಮಲ್ಲಿ ಆ ಹುದ್ದೆಗಳನ್ನು ತುಂಬ್ಕೋಬೇಕಂತೇಳಿ ನಾವು ಇವತ್ತು ಬೇಡಿಕೆ ಇಟ್ಟಿದ್ದೀವಿ ಸರ್. ಎಷ್ಟು ವರ್ಷ ಆಗಿದೆ ನೀವು ಕೆಲಸ? ಸುಮಾರು 15-20 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. 2003 ಮುಂಚಿತ ಇದ್ದಾರೆ ಸರ್. ನಾವು 2003 ಕೆಲಸ ಮಾಡ್ತಾ ಇದ್ದೀವಿ. ಹುದ್ದೆ ಖಾಲಿ ಇದ್ರು ಏನು ಭರ್ತಿ ಮಾಡ್ತಾ ಇದ್ದೀವಿ ಸರ್? ಸುಮಾರು ಹುದ್ದೆಗಳು ಖಾಲಿ ಇಲ್ಲ ಸರ್. ಬಟ್ ಇವತ್ತಿಂದ ಏನು ಅಧಿಕಾರಿಗಳು ಏನು ಹೇಳ್ತಾರೆ ಸರ್? ಅಧಿಕಾರಿ ಕೇಳಿದ್ರೆ ಸರ್ ಉಪಾಪಗಳ ಒಳಗನ್ನ ನಡೆದ್ಬಿಡೋ ಸರ್. ಎಲ್ಲ ನಮಗೆ 2013-14 ಒಳಗೆ ನಾವು ಜಿಲ್ಲೆಯೊಳಗೆ ಡೆವಲಪ್ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಅವರ ಕಾರ್ಪೊರೇಷನ್ದವರು ನಮ್ಗೆ ಸಮಯಕ್ಕೆ ಸಮಾನ ವೇತನ ಕೊಡ್ಬೇಕಂತೇಳಿ ಆಲ್ರೆಡಿ ಮಾಡಿದ್ದಾರೆ ಸರ್. ಬಟ್ ಸರ್ಕಾರದವರು ಅದನ್ನು ಕೊಡ್ತಾ ಇಲ್ಲ ಸರ್. ಗೌರ್ಮೆಂಟ್ ಅವ್ರು ಆಗಿದೆ ಸರ್. ಈ ಖಾಸಗೀಕರಣ ಬಗ್ಗೆ ನೀವೇನು ಹೇಳ್ತಾ ಸರ್? ಖಾಸಗೀಕರಣ ಇಲ್ಲ ಸರ್. ಆದ್ರೆ ನಮ್ದು ಬೇಡಿಕೆಗಳನ್ನು ಏನಿದೆ ಸರ್, ನಮ್ಮ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಟ್ಟು ನಮಗೂ ಒಂದು ದಾರಿ ಆಗ್ತದೆ ಸರ್. ಅವ್ರಿಗೆ ಏನು ಮಾಡಿ ಸೇವಾ ಭದ್ರತೆ ನಮಗೆ ಬೇಕೇ ಬೇಕು ಸರ್. ಎಷ್ಟು ದಿನ ಆಯ್ತು ಈಗ ಸತ್ಯಾಗ್ರಹ ಕೂತ್ಕೊಂಡು? 9 ದಿವಸ ಸರ್. ಇನ್ನು ಎಲ್ಲಿವರೆಗೆ ಮಾಡಬೇಕು? ನಾವು ಮಾಡ್ತೇವೆ ಸರ್. ತಮ್ಮ ಸರ್ ಮುಳುಗುನ ಸರ್? ನಾವು ಸುಮಾರು 15-20 ವರ್ಷದಿಂದ ಕೆಲಸ ಮಾಡುತ್ತೇವೆ. 2003 ಇಲ್ಲಿವರೆಗೂ ಗೌರ್ಮೆಂಟಾಗಲಿ ಬಿಟರ್ ಆಗಲಿ ಪಂಪ್ ನೀರು ಥರ ವಸೂಲಿಗಾಗಲಿ ಹಲವು ಹುದ್ದೆಗಳ ಕೆಲಸ ಮಾಡ್ತೇವೆ. 2013 ಒಳಗೆ ನಮ್ಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ರಿ ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿ ಸಮ್ಮುಖದೊಳಗೆ ಪ್ರೆಸ್ಲಿಂಗ್ಸ್ ಆಗೈತೆ. ಪ್ರೆಸ್ಲಿಂಗ್ಸ್ ಆಗೈತೆ. ಆಮೇಲೆ ಕಾರ್ಪೊರೇಷನ್ ಒಳಗೆ ತರವಾಗಿ ಕಮಿಷನರ್ ಸರಿಂದ ಪ್ರಸ್ತಾವನೆ ಗೌರ್ಮೆಂಟ್ ಕಳಿಸಿದ್ದಾರೆ. ಬಟ್ ಅಲ್ಲಿ ಗೌರ್ಮೆಂಟಲ್ಲಿ ಆಗ್ತಾ ಇಲ್ಲ. ಎಷ್ಟು ಬಾರಿ ಹೋಗಿ ಮನವಿ ಸಲ್ಲಿಸಿದ್ರು ಅಡ್ಡಾಡಿದ್ರು ಆಗಿಲ್ಲ. ಈಗ ಇದು ಖಾಸಗೀಕರಣಕ್ಕೆ KDFCಯಿಂದ LNT ಖಾಸಗೀಕರಣ ಕೊಡ್ತಾ ಇದ್ದಾರೆ. ನಾವು ಇಷ್ಟು ವರ್ಷ ಕೆಲಸ ಮಾಡಿ ನಮ್ದು ಈಗ ಮುಂದಿನ ಜೀವನ ಹೆಂಗೆ, ಈಗ 2 ಮಟ್ಟ ತೊಗೋತಾರೆ ಅಗ್ರಿಮೆಂಟ್ ಒಳಗೆ 2 ಅಂತ ಬೀಳಿದಾರೆ. ನಮಗೆ ಮುಂದೆ 2 ಆದಮೇಲೆ ನಾವು ಎಲ್ಲಿ ಹೋಗಬೇಕು? ಈಗ 15-20 ವರ್ಷದಿಂದ ನಾವು ಕೆಲಸ ಮಾಡಿ ಈಗ ನಮ್ಮದು ಅರ್ಧ ವಯಸ್ಸು ಇದಾಗಿದೆ. ಮುಂದೆ ನಾವು ಎಲ್ಲಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೊಂದು ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ಧರಣಿ ಹಮ್ಮಿಕೊಂಡಿವೆ. ಇದು ನಮ್ಮ ಬೇಡಿಕೆ ಈಡೇರೋದು ಮಟ್ಟ ನಾವು ಮಾಡ್ತೀವಿ. ಅದು ನಾವು ಜನತೆಗೆ ಕೇಳೋದು ಇಷ್ಟ ಅಂದ್ರೆ ಖಾಸಗೀಕರಣ ಮಾಡಲಿಕ್ಕೆ ಆಮೇಲೆ 24 ಸರಬರಾಜು ಮಾಡಲಿಕ್ಕೆ ನಮ್ದು ವಿರೋಧ ಇಲ್ಲ.
ಅದು ಮಾಡಿ ನಮ್ಗೆ ಅದ್ರದ್ದು ಬಿರೋದೇ ಇಲ್ಲ. ಬಟ್ ನಮಗೂ ಸೇವಾ ಭದ್ರತೆ ಅನ್ನೋದು ಬೇಕು. ಸೇವಾ ಭದ್ರತೆ ಇಲ್ಲದೆ ನಾವು ಕೆಲಸ ಮಾಡಲಿಕ್ಕೆ ಆಗಲ್ಲ. ಎಷ್ಟು ದಿನ ನಾವು ಕೆಲಸ ಮಾಡಿದ್ದೀವಿ, ಈಗ ಮುಂದೆ ನಮ್ಮ ಪರಿಸ್ಥಿತಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಜನಪ್ರತಿನಿಧಿಗಳು, ಆಮೇಲೆ ಶಾಸಕರು, ಆಮೇಲೆ ಎಲ್ಲರೂ, ಆಮೇಲೆ ಜಿಲ್ಲಾಧಿಕಾರಿಗಳು ಸರ್, ಎಲ್ಲರೂ ನಮ್ಮದು ಬೇಡಿಕೆನ ಈಡೇರಿಸ್ಬೇಕಾಗಿ ನಂತರ ಗಣೇಶ ಸಾನೂರಂತೆ. ಶಾಸಕರು